ಭಾರತ ಸುಮಾರು 9000 ವರ್ಷಗಳ ಹಿಂದಿನ ನಾಗರಿಕತೆಯ ಕುರುಹುಗಳು ಆಚಾರ ವಿಚಾರ ಸಂಸ್ಕೃತಿಯಲ್ಲಿ ನಮ್ಮ ಹಿಂದೂಸ್ತಾನವು ವಿಶ್ವದಲ್ಲೇ ಗುರುತಿಸಿಕೊಂಡ ದೇಶ ಕೋಟಿ ಕೋಟಿ ಆಸ್ತಿಯನ್ನು ಕೊಳ್ಳೆ ಹೊಡೆದ ಬ್ರಿಟಿಷರ ಆಳ್ವಿಕೆಯಿಂದ ಸ್ವಾತಂತ್ರ್ಯಗೊಂಡು ಅಭಿವೃದ್ಧಿ ಪಥದಲ್ಲಿ ಮುಂಚೂಣಿಯಲ್ಲಿರುವ ದೇಶ ಭಾರತ ಭಾರತ ಎಂಬ ಹೆಸರು ಭರತವರ್ಷ ಎಂಬ ಹೆಸರಿನಿಂದ ಉಗಮಗೊಂಡಿದ್ದು ಪುರಾತನ ಪೌರಾಣಿಕ ಆಕರಗಳಿಂದಲೂ ಈ ಹೆಸರು ಭಾರತಕ್ಕೆ ಸೂಚಿತವಾಗಿದೆ ಬನ್ನಿ ಇಂತಹ ಅದ್ಭುತ ಸಂಸ್ಕೃತಿಯುಳ್ಳ ಭಾರತ ದೇಶದ ಬಗ್ಗೆ ಅಚ್ಚರಿಯ ಸಂಗತಿಗಳನ್ನು ತಿಳಿದುಕೊಳ್ಳೋಣ ಭಾರತವು ದಕ್ಷಿಣ ಏಷ್ಯಾದ ಅತಿದೊಡ್ಡ ರಾಷ್ಟ್ರವಾಗಿದೆ ಪ್ರಪಂಚದ ಎರಡನೇ ಅತಿದೊಡ್ಡ ಜನಸಂಖ್ಯೆಯನ್ನು ಹೊಂದಿದ್ದು ಜಗತ್ತಿನ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದೆ ನಮ್ಮ ದೇಶವು 130 ಕೋಟಿ ಜನಸಂಖ್ಯೆಯನ್ನು ಹೊಂದಿದ್ದು 800ಕ್ಕೂ ಅಧಿಕ ಭಾಷೆಯನ್ನು ಮಾತನಾಡುವ ಜನರು ಇಲ್ಲಿ ವಾಸವಾಗಿದ್ದಾರೆ ಅತ್ಯಂತ ಉದ್ದವಾದ ಮತ್ತು ಅಗಲವಾದ ರಸ್ತೆಗಳನ್ನು ಹೊಂದಿರುವ ದೇಶಗಳಲ್ಲಿ ಭಾರತ ದೇಶವು 3ನೇ ಸ್ಥಾನದಲ್ಲಿದ್ದು ಒಟ್ಟು 20 ಲಕ್ಷ ಕಿಲೋಮೀಟರ್ ರಸ್ತೆಗಳನ್ನು ಹೊಂದಿದೆ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಜನರು ಪ್ರಯಾಣ ಮಾಡುವ ಸಾರಿಗೆ ಎಂದರೆ ಅದು ರೈಲು ಸಾರಿಗೆ ಪ್ರಪಂಚದಲ್ಲೇ ನಮ್ಮ ದೇಶದ ರೈಲ್ವೆ ವ್ಯವಸ್ಥೆಯು 2ನೇ ಸ್ಥಾನದಲ್ಲಿದೆ ಗೋರಖ್ಪುರದಲ್ಲಿರುವ ರೈಲ್ವೆ ಸ್ಟೇಷನ್ ಜಗತ್ತಿನಲ್ಲೇ ಅತ್ಯಂತ ಉದ್ದವಾದ ರೈಲ್ವೆ ಪ್ಲಾಟ್ಫಾರ್ಮ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಚಂದ್ರ ಭೂಮಿಯ ನೈಸರ್ಗಿಕ ಉಪಗ್ರಹ ಚಂದ್ರನಲ್ಲಿ ಮೊಟ್ಟಮೊದಲ ಬಾರಿಗೆ ನೀರನ್ನು ಪತ್ತೆ ಹಚ್ಚಲಾದ ದೇಶ ನಮ್ಮ ಭಾರತ ಬೆಂಗಳೂರಿನಲ್ಲಿರುವ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಿಂದ 2008ರಲ್ಲಿ ಚಂದ್ರಯಾನ 1 ಸ್ಯಾಟಲೈಟ್ನ ಸಹಾಯದಿಂದ ಈ ಮಾಹಿತಿ ಲಭ್ಯವಾಗಿತ್ತು ಇದು ನಮ್ಮ ವಿಜ್ಞಾನಿಗಳು ಜಗತ್ತಿಗೆ ನೀಡಿದ ಅತಿದೊಡ್ಡ ಕೊಡುಗೆಯಾಗಿದೆ ನಮ್ಮ ರಾಷ್ಟ್ರೀಯ ಪ್ರಾಣಿ ಬೆಂಗಾಲ್ ಟೈಗರ್ ಆದರೆ ಈಗಿನ ಎಣಿಕೆಯ ಪ್ರಕಾರ ಅದರ ಸಂಖ್ಯೆ 4,000ಕ್ಕೂ ಕಡಿಮೆ ಇದೆ ಪ್ರಪಂಚದಲ್ಲೇ ಅತಿ ಹೆಚ್ಚು ಪೋಸ್ಟ್ ಆಫೀಸ್ಗಳನ್ನು ಹೊಂದಿರುವ ದೇಶ ಭಾರತ ಒಟ್ಟು 160,000 ಪೋಸ್ಟ್ ಆಫೀಸ್ಗಳನ್ನು ಹೊಂದಿದೆ ತೇಲುವ ಪೋಸ್ಟ್ ಆಫೀಸ್ ಅನ್ನು ಮೊಟ್ಟಮೊದಲು ಶ್ರೀನಗರದ ದಾಲ್ ಸರೋವರದಲ್ಲಿ 2011ರಲ್ಲಿ ಸ್ಥಾಪಿಸಲಾಯಿತು ಭಾರತದಿಂದ ಅಂತರಿಕ್ಷಕ್ಕೆ ಹೋದ ಭಾರತೀಯ ಮೊದಲ ವ್ಯಕ್ತಿ ರಾಕೇಶ್ ಶರ್ಮಾ ಭಾರತದ ಪಂಜಾಬ್ ಮೂಲದ ಈತನು 1984ರಲ್ಲಿ ಸೋವಿಯತ್ ಅಂತರಿಕ್ಷ ನೌಕೆಯಲ್ಲಿ ಪ್ರಯಾಣಿಸಿ ಸುಮಾರು 8 ದಿನಗಳ ಕಾಲ ಅಂತರಿಕ್ಷದಲ್ಲಿ ಕಳೆದರು ಇವರು ಭೂಮಿಗೆ ಬಂದ ನಂತರ ಅಂತರಿಕ್ಷದಿಂದ ಭೂಮಿಯನ್ನು ನೋಡುವಾಗ ಭೂಮಿಯ ಬೇರೆ ಭಾಗಗಳಿಗಿಂತ ಭಾರತ ತುಂಬಾ ಚೆನ್ನಾಗಿ ಕಾಣುತ್ತದೆ ಎಂದು ಉಲ್ಲೇಖಿಸಿದ್ದರು ಪ್ರಪಂಚದಲ್ಲೇ ಅತ್ಯಂತ ದೊಡ್ಡದಾದ ಮತ್ತು ಸಮುದ್ರ ಮಟ್ಟದಿಂದ ಅತಿ ಎತ್ತರದಲ್ಲಿರುವ ಕ್ರಿಕೆಟ್ ಮೈದಾನ ನಮ್ಮ ದೇಶದ ಹಿಮಾಚಲ ಪ್ರದೇಶದಲ್ಲಿದೆ ಇದು ಸಮುದ್ರ ಮಟ್ಟದಿಂದ 2,444 ಮೀಟರ್ ಎತ್ತರವಾಗಿದೆ ಸಕ್ಕರೆ ಉತ್ಪಾದನೆಯಲ್ಲಿ ನಮ್ಮ ದೇಶವೇ ಮೊದಲು ಅಲ್ಲದೆ ಅತ್ಯಂತ ಹೆಚ್ಚು ಸಕ್ಕರೆ ಮತ್ತು ಬೆಲ್ಲದ ಕಾರ್ಖಾನೆಗಳನ್ನು ಹೊಂದಿದೆ ಕರ್ನಾಟಕದ ಮಂಡ್ಯ ಜಿಲ್ಲೆಯು ಸಕ್ಕರೆ ನಗರ ಎಂದು ಕರೆಯಲ್ಪಟ್ಟಿದೆ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಶಾಲೆ ನಮ್ಮ ದೇಶದ ಲಕ್ನೋದಲ್ಲಿದೆ ಈ ಶಾಲೆಯಲ್ಲಿ ಒಟ್ಟು 46,000 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ ಪ್ರಪಂಚದಲ್ಲೇ ಮೊದಲ ಬಾರಿಗೆ ವಜ್ರ ತಯಾರು ಮತ್ತು ಬೇರೆ ದೇಶಗಳಿಗೆ ರಫ್ತು ಮಾಡುತ್ತಿದ್ದ ದೇಶ ನಮ್ಮ ಭಾರತ ಬ್ರಿಟಿಷರ ಆಳ್ವಿಕೆಯ ಮೊದಲು ನಮ್ಮ ದೇಶದ ಗಲ್ಲಿಗಳಲ್ಲಿ ಚಿನ್ನವನ್ನು ಕೆಜಿಗಟ್ಟಲೆ ಮಾರುತ್ತಿದ್ದರಂತೆ ಇಂದು ಅವೆಲ್ಲವೂ ಬ್ರಿಟಿಷರ ವಶವಾಗಿದೆ ಗಿನ್ನಿಸ್ ರೆಕಾರ್ಡ್ ಪ್ರಕಾರ ಅಮೆರಿಕ ಮತ್ತು ಯುನೈಟೆಡ್ ಕಿಂಗ್ಡಮ್ ನಂತರ ಅತ್ಯಂತ ಹೆಚ್ಚು ಗಿನ್ನಿಸ್ ರೆಕಾರ್ಡ್ಗಳು ನಮ್ಮ ಭಾರತ ದೇಶದಲ್ಲಿ ಆಗುತ್ತಿವೆ ಪ್ರಪಂಚದಲ್ಲೇ ಅತ್ಯಂತ ಹೆಚ್ಚು ಟೀ ಉತ್ಪಾದನೆ ಮತ್ತು ಸಾಂಬಾರು ಪದಾರ್ಥಗಳನ್ನು ವಿದೇಶಕ್ಕೆ ರಫ್ತು ಮಾಡುವ ಏಕೈಕ ದೇಶ ನಮ್ಮ ಭಾರತ ಇವರು ಶಕುಂತಲಾ ದೇವಿ ಇವರನ್ನು ಹ್ಯೂಮನ್ ಕಂಪ್ಯೂಟರ್ ಅಂತ ಕರೆಯುತ್ತಾರೆ ಅಂಕೆಗಳು ಎಂದರೆ ಇವರಿಗೆ ಬಹಳ ಪ್ರೀತಿಯಂತೆ ಗುಣಾಕಾರ ಭಾಗಾಕಾರ ವರ್ಗಮೂಲ ಮೊದಲಾದ ಯಾವುದೇ ಗಣಿತದ ಸಮಸ್ಯೆಯನ್ನು ಅತ್ಯಂತ ಸರಳವಾಗಿ ಬಿಡಿಸುತ್ತಿದ್ದರು ಇವರ ಬುದ್ಧಿವಂತಿಕೆಯನ್ನು ಪರೀಕ್ಷಿಸಲು ಒಂದು ದಿನ ಅಮೆರಿಕದ ವಿಶ್ವವಿದ್ಯಾಲಯದಲ್ಲಿ ಅವರಿಗೆ
ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಎಂದು ಹೇಳಿ ಎಕ್ಸ್ ಅನ್ನುವ ಅಕ್ಷರಕ್ಕೆ ಇಷ್ಟು ದೊಡ್ಡ ಮಟ್ಟದ ಅಂಕೆಗಳನ್ನು ಕೊಟ್ಟರು. ಆದರೆ ಶಕುಂತಲಾದೇವಿಯವರು ಕೇವಲ 50 ಸೆಕೆಂಡ್ಗಳಲ್ಲಿ ಇದರ ಉತ್ತರ ನೀಡಿದರು. ಆದರೆ ಅಚ್ಚರಿ ಏನಪ್ಪ ಅಂದರೆ, ಅಲ್ಲಿನ ಸೂಪರ್ ಕಂಪ್ಯೂಟರ್ ಕೂಡ ಈ ಉತ್ತರವನ್ನು ನೀಡಲು ತೆಗೆದುಕೊಂಡಿರುವ ಸಮಯ 60 ಸೆಕೆಂಡ್ಗಳು. 1980ರಲ್ಲಿ ಲಂಡನ್ನಲ್ಲಿ ಕೂಡ ಇದೇ ರೀತಿ 2 ದೊಡ್ಡ ಮಟ್ಟದ ಅಂಕೆಗಳನ್ನು ಗುಣಿಸುವಂತೆ ಸವಾಲು ಎಸೆಯಲಾಯಿತು. ಅದಕ್ಕೂ ಜಗ್ಗದ ಶಕುಂತಲಾದೇವಿ ಕೇವಲ 28 ಸೆಕೆಂಡ್ಗಳಲ್ಲಿ ಉತ್ತರವನ್ನಿತ್ತು ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿದ್ದಾರೆ. ಭಾರತದಲ್ಲಿ ನಡೆಯುವ ಕುಂಭಮೇಳ ಜಾತ್ರೆಯು ಅತ್ಯಂತ ಹೆಚ್ಚು ಜನರು ಸೇರುವ ಹಬ್ಬವಾಗಿದೆ. 2011ರಲ್ಲಿ ಈ ಕುಂಭಮೇಳದಲ್ಲಿ 7.5 ಕೋಟಿ ಜನರು ಸೇರಿದ್ದು ವರ್ಲ್ಡ್ ರೆಕಾರ್ಡ್ ಆಗಿದೆ. ಗುಜರಾತ್ನ ಸರದಾರ್ ಸರೋವರ ಬಳಿ ಇರುವ ಏಕತೆ ಪ್ರತಿಮೆಯು 182 ಮೀಟರ್ ಎತ್ತರವಾಗಿದ್ದು ವಿಶ್ವದ ಅತಿ ಎತ್ತರದ ಪ್ರತಿಮೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಜಗತ್ತಿನ ಪ್ರತಿಷ್ಠಿತ ಕಂಪನಿಯಾದ ಗೂಗಲ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ನಮ್ಮ ದೇಶದ ತಮಿಳುನಾಡಿನ ಸುಂದರ್ ಪಿಚ್ಚೈ 2015ರಲ್ಲಿ ಇವರು ಗೂಗಲ್ನ ಸಿಇಒ ಆಗಿ ನೇಮಕವಾಗುತ್ತಾರೆ. ಅತ್ಯಂತ ಹೆಚ್ಚು ಇಂಜಿನಿಯರ್ಗಳು ಮತ್ತು ವೈದ್ಯರನ್ನು ಹೊಂದಿರುವ ದೇಶ ನಮ್ಮ ಭಾರತ. ಅಲ್ಲದೆ ವಿಶ್ವದಲ್ಲೇ ಅತ್ಯಂತ ಹೆಚ್ಚು ಜನ ವಿಜ್ಞಾನಿಗಳು ಕೂಡ ನಮ್ಮ ದೇಶದವರೇ ಆಗಿದ್ದಾರೆ. ಓಕೆ ಫ್ರೆಂಡ್ಸ್, ಇವಿಷ್ಟು ಭಾರತ ದೇಶದ ಕುತೂಹಲಕಾರಿ ವಿಷಯಗಳು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಲಂಡನ್ ನಗರ ಸುಮಾರು 2000 ವರ್ಷಗಳಷ್ಟು ಪುರಾತನವಾದದ್ದು. ಈ ನಗರದಲ್ಲಿ ಜಗತ್ತಿನ ಎಲ್ಲ ಧರ್ಮದ ಮತ್ತು ಸಂಸ್ಕೃತಿಯುಳ್ಳ ಜನರು ವಾಸ ಮಾಡುತ್ತಿದ್ದಾರೆ. ಒಂದು ಸಮಯದಲ್ಲಿ ಲಂಡನ್ ಇಂಗ್ಲೆಂಡ್ನ ರಾಜಧಾನಿಯಾಗಿತ್ತು. ಆದರೆ ಈಗ ಯುನೈಟೆಡ್ ಕಿಂಗ್ಡಮ್ನ ರಾಜಧಾನಿ ಮತ್ತು ಅತ್ಯಂತ ದೊಡ್ಡ ನಗರವಾಗಿದೆ. 10 ಮಿಲಿಯನ್ಗಿಂತಲೂ ಅಧಿಕ ಜನಸಂಖ್ಯೆ ಇರುವ ಈ ನಗರವನ್ನು ಅತ್ಯಂತ ಸುಂದರ ನಗರ ಅಂತ ಕರೆಯುತ್ತಾರೆ. ಬನ್ನಿ, ಈ ಸಿಟಿಯ ಬಗ್ಗೆ ಇನ್ನಷ್ಟು ಕುತೂಹಲಕಾರಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ರೋಮನ್ ಸಾಮ್ರಾಜ್ಯದ ಇತಿಹಾಸದಲ್ಲಿ ಲಂಡನ್ ನಗರವು ಜಗತ್ತಿನ ಅತಿದೊಡ್ಡ ನಗರವಾಗಿತ್ತು. ಆದರೆ ಈಗ ಪ್ರಪಂಚದ ಅತಿದೊಡ್ಡ ನಗರ ಜಪಾನ್ ದೇಶದ ಟೋಕಿಯೋ ಸಿಟಿಯಾಗಿದೆ. ಲಂಡನ್ನ ಮುಖ್ಯ ಆಕರ್ಷಣೆ ಲಂಡನ್ ಬ್ರಿಡ್ಜ್. ಇದು ಜಗತ್ತಿನಲ್ಲಿಯೇ ಅತ್ಯಂತ ಫೇಮಸ್ ಬ್ರಿಡ್ಜ್ ಆಗಿದೆ. 1894ರಲ್ಲಿ ನಿರ್ಮಾಣವಾದ ಈ ಬ್ರಿಡ್ಜ್ ಸಸ್ಪೆನ್ಷನ್ ಬ್ರಿಡ್ಜ್ ಎನಿಸಿಕೊಂಡಿದೆ. ಲಂಡನ್ ಸಿಟಿಯಲ್ಲಿರುವ ಥೇಮ್ಸ್ ನದಿಯು ಜಗತ್ತಿನ ಅತಿ ಶುದ್ಧವಾದ ನದಿ ಎಂದು ಬಣ್ಣಿಸಲಾಗಿದೆ. ಆದರೆ ಈ ನದಿಯು ಹಿಂದೊಮ್ಮೆ ಪೂರ್ತಿಯಾಗಿ ಕಲುಷಿತವಾಗಿತ್ತು. ಆದರೆ ಈ ನದಿಯ ಶುದ್ಧೀಕರಣದ ಕಾರ್ಯದಿಂದ ಮತ್ತೆ ತನ್ನ ಸ್ವಂತಿಕೆಯನ್ನು ಈ ನದಿಯು ಪಡೆದುಕೊಂಡಿದೆ. ಲಂಡನ್ನಲ್ಲಿರುವ ಟವರ್ ಕ್ಲಾಕ್ ಅನ್ನ ಬಿಗ್ ಬೆನ್ ಅಂತ ಕರೆಯುತ್ತಾರೆ. ಈ ಟವರ್ ಪ್ರಪಂಚದ ಅತ್ಯಂತ ದೊಡ್ಡದಾದ ಕ್ಲಾಕ್ ಟವರ್ ಆಗಿದೆ. ಲಂಡನ್ ನಗರವು ಜಗತ್ತಿನ ಮೊದಲ ನಗರವಾಗಿದ್ದು ಇಲ್ಲಿ ಮೊದಲ ಸುರಂಗ ಮಾರ್ಗ ರೈಲು ಕೂಡ ಶುರುವಾಗಿತ್ತು. ಇಂದು ಲಂಡನ್ನಲ್ಲಿರುವ ಮೆಟ್ರೋಗಳು ಸ್ವಯಂಚಾಲಿತ ಮೆಟ್ರೋಗಳಾಗಿವೆ. ಈ ಮೆಟ್ರೋಗಳು ಆಟೋಮೆಟಿಕ್ ಆಗಿ ಚಲಿಸುವುದಲ್ಲದೆ ಡ್ರೈವರ್ ಕೂಡ ಇರುವುದಿಲ್ಲ. ಲಂಡನ್ನಲ್ಲಿ ಭಾರತೀಯರು ಸುಮಾರು 6 ಲಕ್ಷ ಜನರಿದ್ದಾರೆ. ಈ ಸಿಟಿಯಲ್ಲಿರುವ ಬಕಿಂಗಮ್ ಪ್ಯಾಲೇಸ್ ಜಗತ್ತಿನ ಅತ್ಯಂತ ದುಬಾರಿಯಾದ ಪ್ಯಾಲೇಸ್ ಆಗಿದೆ. ಇದರ ಬೆಲೆ 10,000 ಕೋಟಿಗಿಂತಲೂ ಅಧಿಕ. ಈ ನಗರದಲ್ಲಿ ಒಂದು ಸ್ಟ್ರೀಟ್ ಇದೆ. ಇಲ್ಲಿ ಯಾವುದೇ ರೀತಿಯ ವಾಹನವನ್ನು ತೆಗೆದುಕೊಂಡು ಹೋಗುವ ಹಾಗಿಲ್ಲ. ಇಲ್ಲಿ ಅನೇಕ ರೀತಿಯ ಶಾಪಿಂಗ್ ಮಾಲ್ಗಳು, ರೆಸ್ಟೋರೆಂಟ್ಗಳು ಕಾಣಸಿಗುತ್ತವೆ. ಲಂಡನ್ನಲ್ಲಿ ಭಾರತದ ತರಹ ಲೆಫ್ಟ್ ಸೈಡ್ ಡ್ರೈವ್ ಮಾಡುತ್ತಾರೆ. ಆದರೆ ಈ ದೇಶದ ಒಂದು ರೋಡ್ನಲ್ಲಿ ಮಾತ್ರ ರೈಟ್ ಸೈಡ್ ಡ್ರೈವ್ ಮಾಡುತ್ತಾರೆ. ಈ ರೋಡನ್ನು ಸವಾರಿ ರೋಡ್ ಎಂದು ಕರೆಯುತ್ತಾರೆ. ಲಂಡನ್ ನಗರದ ಇನ್ಕಮ್ ಯುರೋಪ್ನ ಕೆಲವು ದೇಶಗಳಿಗಿಂತಲೂ ಅಧಿಕವಾಗಿರುತ್ತದೆ. ಜಗತ್ತಿನ ಮೊದಲ ಪಬ್ಲಿಕ್ ಮೃಗಾಲಯ ಲಂಡನ್ನಲ್ಲಿ 1829ರಲ್ಲಿ ಸ್ಥಾಪಿಸಲಾಗಿತ್ತು. ಒಲಿಂಪಿಕ್ ಗೇಮ್ಗಳನ್ನು ಮೊಟ್ಟ ಮೊದಲು 1908, 1948 ಮತ್ತು 2012ರಲ್ಲಿ ಆತಿಥೇಯ ಮಾಡಿದ ಮೊದಲ ಸಿಟಿ ಲಂಡನ್. ಅತ್ಯಂತ ಹೆಚ್ಚು ಶ್ರೀಮಂತರನ್ನು ಹೊಂದಿರುವ ನಗರ ಲಂಡನ್.
ಇಲ್ಲಿ 70ಕ್ಕಿಂತಲೂ ಅಧಿಕ ಬಿಲಿಯನರ್ಸ್ ವಾಸ ಮಾಡುತ್ತಿದ್ದಾರೆ. ನ್ಯೂಯಾರ್ಕ್ ಮತ್ತು ಮಾಸ್ಕೋ ನಗರಗಳು ಕೂಡ ಲಂಡನ್ ನಂತರದ ಶ್ರೀಮಂತ ನಗರಗಳು. ಲಂಡನ್ ಸಿಟಿಯು ಪ್ರವಾಸೋದ್ಯಮದಲ್ಲಿ ಅತ್ಯಂತ ಹೆಚ್ಚಿನ ಪ್ರಾಮುಖ್ಯತೆ ಪಡೆದುಕೊಂಡಿದ್ದು ಸುಮಾರು 1 ವರ್ಷಕ್ಕೆ 1.6 ಕೋಟಿ ಪ್ರವಾಸಿಗರ ಕೇಂದ್ರವಾಗಿದೆ. ಲಂಡನ್ನಲ್ಲಿ 300ಕ್ಕೂ ಅಧಿಕ ಭಾಷೆಯನ್ನು ಮಾತನಾಡುವ ಜನರಿದ್ದಾರೆ. ಈ ನಗರವು ವಿಶ್ವದ ಪ್ರಮುಖ ವ್ಯಾಪಾರ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಕೇಂದ್ರಗಳಲ್ಲಿ ಒಂದಾಗಿದೆ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಲಂಡನ್ ನಗರದ ಇಂಟ್ರೆಸ್ಟಿಂಗ್ ವಿಷಯಗಳು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.